वेल माय डियर स्टूडेंट्स, गुड मॉर्निंग, वेलकम बैक टू कन्नड क्लास। नान निम्म शिक्षक द्यामण्ण। ननेल्ल प्रीति विद्यार्थिगळिगे बेळगिन शुभोदय। निमगेल्लरिगू कन्नड तरगतिगे आत्मीयवादंतह स्वागत सुस्वागत। ओकेना, बन्नि इंदिन तरगतिगे नावु व्याकरण अंशद बग्गे चर्चेयन्न माड्ता होगोण। अर्थ आगिदेया? यावत्तु व्याकरण अंश कर्तृ कर्म मत्ते क्रियापद ई मूरु बग्गे चर्चेयन्न नावु माड्ता होगोण। एनु ई कर्तृ कर्म क्रियापद अंद्रे एनु अन्नुवंतद्दन्न नावु नोड्ता होदाग बन्नि डेफिनेशन बरीतीनि। डेफिनेशन बरेदाद नंतर नानु निमगे उदाहरणेगळ मूलक ई मूरु कर्तृ कर्म मत्ते क्रियापद इदर बग्गे विवरणेयन्न कोड्ता होग्तीनि। अर्थ आगिदेया? बर्कोळ्ळि। कर्तृ कर्म क्रियापद ಅಂದರೆ ಇಲ್ಲಿ ಕ್ರಮವಾಗಿ ಇಲ್ಲಿ ಕ್ರಮವಾಗಿ ನೋಡಿ, ಇದು ಉದಾಹರಣೆ ಬರ್ತಿರೋದು ಜಸ್ಟ್ ಅಷ್ಟೇ, ಆಯ್ತಾ? ಬರುವ ಮಾರುವ ತಿನ್ನುವ ಅದಕ್ಕಿದೆಯಾ? ತಿನ್ನುವ ಬರುವ ಮಾರುವ ಮತ್ತೆ ತಿನ್ನುವ ಅಂತ ತಿಳಿಯಾ? ಕೆಲಸವನ್ನು ಕೆಲಸವನ್ನು ಇವು ತಿಳಿಸುತ್ತವೆ। ಇವು ತಿಳಿಸುತ್ತವೆ ಅಂತ ತಿಳಿಯಾ? ಕೆಲಸವನ್ನ ಕೆಲಸವನ್ನು ತಿಳಿಸುವ ಪದವೇ ತಿಳಿಸುವ ಪದವೇ ಕ್ರಿಯಾಪದ। ಅಂದರೆ ಕೆಲಸವನ್ನು ತಿಳಿಸುವಂತಹ ಪದವನ್ನು ನಾವು ಕ್ರಿಯಾಪದ ಅಂತ ಹೇಳಿ ಕರಿತೀವಿ। ಅದಕ್ಕಿದೆಯ ನೋಡಿ, ಕ್ರಿಯಾಪದ ಅಂದ್ರೆ ಏನು ನೋಡಿ? ಬರುವ ಮಾರುವ ತಿನ್ನುವ ಇವು ಕೆಲಸ ಅಂತಿದ್ಯಾ? ಈ ಮೂರು ಕೆಲಸವನ್ನು ತಿಳಿಸುವಂತಹ ಪದಗಳನ್ನು ನಾವೇನು ಕರಿತೀವಿ? ಕ್ರಿಯಾಪದ ಅಂತ ಹೇಳಿ ಕರಿತೀವಿ। ಉದಾಹರಣೆ ನಿಮಗೆ ನೋಡಿದ ತಕ್ಷಣ ಈ ಡೆಫಿನೇಷನ್ ಅರ್ಥ ಆಗ್ತದೆ, ಆಯ್ತಾ? ಬನ್ನಿ, ಇಲ್ಲಿ ಕ್ರಿಯೆ ಅಂತಂದ್ರೆ ಪ್ರಾಪರ್ ಬರ್ಕೊಳ್ಳಿ ಕೆಲಸ ಅಂತಿದ್ಯಾ? ಕ್ರಿಯೆ ಅಂದ್ರೆ ಕೆಲಸ ಅಂತಿದ್ಯಾ? ಕ್ರಿಯೆ ಅಂದ್ರೆ ಕೆಲಸ, ಆಯ್ತಾ? ಈ ಕ್ರಿಯೆಗೆ ಸಾರಿ ಈ ಕ್ರಿಯೆಗೆ ಸಂಬಂಧಿಸಿದಂತೆ ಕ್ರಿಯೆಗೆ ಸಂಬಂಧಿಸಿದಂತೆ ಏನನ್ನು ಮಾಡಿ ಏನನ್ನು ಏನನ್ನು ಅಂತ ಏನನ್ನು ಎಂಬುದನ್ನು ಸೂಚಿಸುವ ಪದವನ್ನು ನಾವೆಂತ ಕರಿತೀವಿ? ಕರ್ಮಪದ। ಏನನ್ನು ಎಂಬುದನ್ನು ಸೂಚಿಸುವ ಪದವನ್ನು ಸೂಚಿಸುವ ಪದವನ್ನು ಕರ್ಮಪದ ಅಂತ ಕರಿತೀವಿ। ಅರ್ಥ ಆಗಿದೆಯಾ? ಕರ್ಮ ಪದಗಳು ಪದಗಳು ನೆಕ್ಸ್ಟ್ ನೋಡಿ, ಆ ಕ್ರಿಯೆಯನ್ನು ಈ ಕ್ರಿಯೆಯನ್ನು ಕರ್ಮವನ್ನು ಮಾಡುವವರು ಯಾರು ಅಥವಾ ಯಾವುದು ಎಂಬುದನ್ನು ಸೂಚಿಸುವಂತಹ ಪದವನ್ನು ನಾವು ಕರ್ತೃ ಅಂತ ಹೇಳಿ ಕರಿತೀವಿ। ಅರ್ಥ ಆಗ್ತಿದ್ಯಾ? ಈ ಕರ್ಮ ಸಾರಿ ಈ ಕರ್ಮ ಈ ಕರ್ಮ ಇದೆಯಲ್ಲ, ಕರ್ಮ ಎನ್ನುವಂತಹದ್ದು ಒಂದು ಕೆಲಸ, ಆಯ್ತಾ? ಈ ಕರ್ಮವನ್ನು ಯಾರು ಮಾಡ್ತಿದ್ದಾರೆ, ಯಾವುದು ಮಾಡ್ತಾ ಇದೆ ಎಂಬುದನ್ನು ಸೂಚಿಸುವಂತಹ ಪದವನ್ನು ನಾವು ಕರ್ತೃ ಅಂತ ಹೇಳಿ ಕರಿತೀವಿ। ಅರ್ಥ ಆಗ್ತಿದೆಯಾ? ಬರ್ಕೊಳ್ಳಿ, ಆ ಕ್ರಿಯೆ ಆ ಕ್ರಿಯೆಯನ್ನು ನೋಡಿ, ಈ ಕ್ರಿಯೆಗೆ ಸಂಬಂಧಿಸಿದಂತೆ ಈ ಕರ್ಮಕ್ಕೆ ಸಂಬಂಧಿಸಿದಂತೆ ಈ ಕ್ರಿಯೆಯನ್ನ ಯಾರು ಮಾಡ್ತಿದ್ದಾರೆ ಎಂಬುದನ್ನು, ಆಯ್ತಾ? ಈ ಕ್ರಿಯೆಯನ್ನು ಮಾಡುತ್ತಿರುವವರು
ಮಾಡುತ್ತಿರುವವರು ಯಾರು ಯಾವುದು ಆಯ್ತಾ ಯಾವುದು ಎಂಬುದನ್ನು ಸೂಚಿಸುವ ಪದವೇ ಕರ್ತೃಪದಗಳು ಅರ್ಥವಿದೆಯಾ ನೋಡಿ ಡೆಫಿನೇಷನ್ ಗಮನಿಸಿ ಕರ್ತೃ ಕರ್ಮ ಕ್ರಿಯಾಪದ ಅಂದ್ರೆ ಇಲ್ಲಿ ಕ್ರಮವಾಗಿ ಬರುವ ಮಾರುವ ತಿನ್ನುವ ಅರ್ಥವಿದೆಯಾ ಕೆಲಸವನ್ನು ಇವು ತಿಳಿಸುತ್ತವೆ ಕೆಲಸವನ್ನು ತಿಳಿಸುವ ಪದವೇ ಕ್ರಿಯಾಪದ ಅರ್ಥ ಕ್ರಿಯೆ ಅಂತಂದ್ರೆ ಕೆಲಸ ಇದು ಕೆಲಸ ಅಲ್ಲ ಬರು ಮಾರುವ ಎನ್ನುವಂಥದ್ದು ಒಂದು ಕೆಲಸ ತಿನ್ನುವ ಎನ್ನುವಂಥದ್ದು ಒಂದು ಕೆಲಸ ಮತ್ತೆ ಬರುವ ಅವನು ಬರ್ತಾ ಇದ್ದಾನೆ ಎನ್ನುವುದು ಒಂದು ಕೆಲಸ ಅದು ಅರ್ಥ ಆಗ್ತಿದೆಯಾ ಅದು ಕ್ರಿಯೆ ಕ್ರಿಯೆಯನ್ನು ಸೂಚಿಸುತ್ತೆ ಅವನು ಬರ್ತಾ ಇದ್ದಾನೆ ಎನ್ನುವಂಥದ್ದು ಒಂದು ಕ್ರಿಯೆ ಹೂವನ್ನ ಮಾರ್ತಾ ಇದ್ದಾನೆ ಎನ್ನುವಂಥದ್ದು ಒಂದು ಕ್ರಿಯೆ ತಿಂತಾ ಇದ್ದಾನೆ ಎನ್ನುವಂಥದ್ದು ಒಂದು ಕ್ರಿಯೆ ಆಯ್ತಾ ಈ ಕ್ರಿಯೆಗೆ ಸಂಬಂಧಿಸಿದಂತೆ ಅಥವಾ ಈ ಕೆಲಸಕ್ಕೆ ಸಂಬಂಧಿಸಿದಂತೆ ಏನನ್ನು ಎಂಬುದನ್ನು ಸೂಚಿಸುವಂತಹ ಪದವನ್ನೇ ಕರ್ಮ ಪದ ಅಂತ ಹೇಳಿ ಕರಿತೀವಿ ನೋಡಿ ಬರುವ ರಾಜೇಶನು ಬರ್ತಾ ಇದ್ದಾನೆ ಬರುತ್ತಾ ಇದ್ದಾನೆ ಬರುವ ಅಂತ ಹೇಳ್ತಿದ್ಯಾ ಅದನ್ನು ನಾವು ಬರ್ತಾ ಇದ್ದಾನೆ ಇದ್ದಾನೆ ಎನ್ನುವಂತಹದ್ದು ಏನು ಕರ್ಮ ಪದ ಮಾರುವ ರಾಜೇಶನು ಹೂ ಮಾರುತ್ತಿದ್ದಾನೆ ಮಾ ಹೂ ಎನ್ನುವಂತಹದ್ದು ಕರ್ಮ ಪದ ಹೂ ಎನ್ನುವಂಥದ್ದು ಕರ್ಮ ಪದ ಅಂತ ಹೇಳ್ತಿದ್ಯಾ ಈ ಕ್ರಿಯೆಗೆ ಸಂಬಂಧಿಸಿದಂತೆ ಕ್ರಿಯೆಯನ್ನು ಮಾಡುತ್ತಿರುವವರು ಯಾರು ಯಾವುದು ಎನ್ನುವುದು ಸೂಚಿಸುವ ಪದವೇ ಕರ್ತೃ ಅರ್ಥಕ್ಕಿದೆಯಾ ನೋಡಿ ರಾಜೇಶನು ಬರುತ್ತಾ ಇದ್ದಾನೆ ರಾಜೇಶ ಎನ್ನುವ ನಾಮಪದ ಅಲ್ವಾ ಅವನು ಕರ್ತೃ ರಾಜೇಶನೇ ಕರ್ತೃ ಇದೆ ಮೇನ್ ಆಗಿರೋದು ಅರ್ಥ ಮಾರುವ ರಾಜೇಶನು ಹೂ ಮಾರುತ್ತಿದ್ದಾನೆ ರಾಜೇಶ ಇಲ್ಲಿ ಕರ್ತೃಪದ ತಿನ್ನುವ ಪಾರಿವಾಳ ಕಾಳುಗಳನ್ನು ತಿನ್ನುತ್ತಿದೆ ಪಾರಿವಾಳ ಎನ್ನುವಂತಹದ್ದು ಇಲ್ಲಿ ಕರ್ತೃ ಅರ್ಥಕ್ಕಿದೆಯಾ ಕಾಳುಗಳು ಎನ್ನುವುದು ಕರ್ಮಪದ ಪಾರಿವಾಳ ಕಾಳುಗಳನ್ನು ತಿನ್ನುತ್ತಾ ಇದೆ ಕಾಳುಗಳು ಅನ್ನುವಂತಹದ್ದು ಒಂದು ಕರ್ಮಪದ ಅರ್ಥಕ್ಕಿದೆಯಾ ಉದಾಹರಣೆ ಬರ್ಕೊಂಡು ನಿಮ್ಗೆ ಅರ್ಥ ಆಗ್ತದೆ ಉದಾಹರಣೆ ಬರ್ಕೊಡಿ ಪ್ರಸಾದನು ಮುಖ ಕೈಕಾಲು ತೊಳೆದು ಬಂದನು ನೋಡಿ ಗಮನಿಸಿ ಪ್ರಸಾದ ಎನ್ನುವಂತಹದ್ದು ಯಾವ ಪದ ಕ್ರಿಯಾಪದ ಅಲ್ಲ ನೋಡಿ ಪ್ರಸಾದ ಎನ್ನುವಂತಹದ್ದು ಸಾರಿ ಪ್ರಸಾದನು ಎನ್ನುವ ಸಾರಿ ಪ್ರಸಾದ ಎನ್ನುವಂತಹದ್ದು ಕರ್ಮ ಅರ್ಥ ಆಗ್ತಿದ್ಯಾ ಸಾರಿ ಕರ್ತೃ ಕರ್ತೃ ಈ ಪ್ರಸಾದ ಎನ್ನುವಂತಹನು ಕರ್ತೃ ಪ್ರಸಾದ ಎನ್ನುವನು ಕರ್ತೃ ಅರ್ಥಕ್ಕಿದೆಯಾ ಮುಖ ಕೈ ಕಾಲು ಇದ್ಯಾವ ಪದ ಕರ್ಮ ಕರ್ಮ ಪದ ತೊಳೆದು ಬಂದನು ಏನು ತೊಳೆದು ಬಂದನು ಅಂದ್ರೆ ಏನು ಕ್ರಿಯಾಪದ ಕ್ರಿಯೆಯನ್ನು ಸೂಚಿಸುವಂತಹದ್ದು ನೋಡಿ ಪ್ರಸಾದನು ಮುಖ ಕೈಕಾಲು ತೊಳೆದು ಬಂದನು ಇಲ್ಲಿ ಪ್ರಸಾದ ಎನ್ನುವನು ವ್ಯಕ್ತಿ ಅಲ್ವಾ ಅವನು ಕರ್ತೃ ನಾಮಪದ ಕೈ ಕಾಲು ಎನ್ನುವಂತಹದ್ದು ಕರ್ಮ ಅವನು ಏನ್ ಮಾಡ್ತಾ ಇದ್ದಾನೆ ಪ್ರಸಾದ ಎನ್ನುವಂತಹದ್ದು ಆಯ್ತಾ ತೊಳೆದು ಬಂದನು ಕ್ರಿಯಾಪದ ಮಾಡುತ್ತಿರುವುದನ್ನು ಸೂಚಿಸುವಂತಹ ಪದವನ್ನು ನಾವು ಕ್ರಿಯಾಪದ ಅಂತ ಹೇಳಿ ಕರಿತೀವಿ ಅರ್ಥ ಆಗ್ತಿದ್ಯಾ ಅಬ್ದುಲನು ಪಾತ್ರೆಗಳನ್ನು ಮಾರಿದನು ನೋಡಿ ಮಾರುವ ಬರ್ಕೊಳ್ಳಿ ಇನ್ನೊಂದು ಉದಾಹರಣೆ ಬರ್ಕೊಳ್ಳಿ ಅಬ್ದುಲನು ಪಾತ್ರೆಗಳನ್ನು ಮಾರಿದನು ಅಬ್ದುಲ್ ಎನ್ನುವಂತಹದ್ದು ನಾಮಪದ ಅವನು ಕರ್ತೃ ಪಾತ್ರೆಗಳು ಎನ್ನುವಂತಹದ್ದು ಕರ್ಮಪದ ಅವನು ಏನ್ ಮಾಡ್ತಾ ಇದ್ದಾನೆ ಅಂತ ಸೂಚಿಸೋದೇ ಕರ್ಮಪದ ಅವನು ಏನ್ ಮಾಡ್ದ ಅಬ್ದುಲ್ ಪಾತ್ರೆಗಳನ್ನು ಏನ್ ಮಾಡ್ದ ಮಾರಿ ಬಂದ ಅಲ್ವಾ ಮಾರಿ ಸೂಚಿಸುವಂತಹದ್ದೇ ನಾವು ಕ್ರಿಯಾಪದ ಅಂತ ಹೇಳಿ
ಕರಿತೀವಿ. ಅರ್ಥ ಆಯ್ತಾ? ಗಿಳಿಯು ಹಣ್ಣನ್ನು ತಿಂದಿತು. ಬರ್ಕೊಳ್ಳಿ, ಗಿಳಿಯು ಹಣ್ಣನ್ನು ತಿಂದಿತು. ಗಿಳಿ ಎನ್ನುವಂತಹದ್ದು ಕರ್ಮಪದ, ಕರ್ತೃ ಸಾರಿ ಕರ್ತೃ, ಗಿಳಿ ಎನ್ನುವಂತಹದ್ದು ಕರ್ತೃ, ಹಣ್ಣನ್ನು ಅನ್ನುವಂತಹದ್ದು ಕರ್ಮಪದ, ತಿಂದಿತು ಅನ್ನುವಂತಹದ್ದು ಕ್ರಿಯಾಪದ. ಇವಾಗ ನಿಮ್ಗೆ ಸಂಪೂರ್ಣ ಆಗ್ತಾ ಇತ್ತು ಅಂತೇಳಿ ನಾನು ಭಾವಿಸ್ತೀನಿ. ಆಯ್ತಾ? ನೋಡಿ, ಪ್ರಸಾದ ಅಬ್ದುಲ ಗಿಳಿ, ಗಿಳಿಯು ಇದು ಕರ್ತೃಪದ. ನೋಡಿ, ಇಲ್ಲಿ ಹೇಳಿದಿನಲ್ವಾ ಯಾರು ಯಾವುದು ಅಂತ. ಅರ್ಥ ಆಗ್ತಿದೆಯಾ? ಇಲ್ಲಿ ನಾವು ಹೇಳ್ತೀವಿ ಲಿಂಗಗಳನ್ನು ಹೇಳ್ತೀವಿ. ಮನುಷ್ಯರನ್ನು ಹೊರತುಪಡಿಸಿ ಉಳಿದೆಲ್ಲವೂ ಸಹ ನಪುಂಸಕ ಲಿಂಗ. ಪ್ರಾಣಿ ಪಕ್ಷಿಗಳನ್ನೆಲ್ಲವನ್ನು ನಾವು ಅದು ಇದು ಎತ್ತು ಬಂತು ಎತ್ತು ಹೋಯ್ತು ಗಿಳಿ ಹಾರಿ ಹೋಯಿತು ಅಂತ ಹೇಳ್ತೀವಲ್ಲ, ಹಾಗಾಗಿ ಯಾವುದು ಎನ್ನುವುದು ಗಿಳಿ. ಯಾರು ಎನ್ನುವುದು ಪ್ರಸಾದ ಅಬ್ದುಲ್ಲ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಹೌದು, ಕರ್ಮಪದ ನೋಡಿ, ಇಲ್ಲಿ ನೋಡಿ ಕ್ರಿಯೆಗೆ ಸಂಬಂಧಿಸಿದಂತೆ ಏನನ್ನು ಅರ್ಥ ಆಗ್ತಿದೆಯಾ? ಏನ್ ಮಾಡ್ತಾ ಇದ್ದಾನೆ ಪ್ರಸಾದ ಮತ್ತೆ ಅಬ್ದುಲ್ಲ? ಏನ್ ಮಾಡ್ತಿದ್ದಾರೆ? ಪ್ರಸಾದ ಕೈಕಲ್ ಮುಖ ತೊಡಿತಿದ್ದಾನೆ, ಅಬ್ದುಲ್ಲ ಪಾತ್ರೆಗಳನ್ನ ಮಾಡ್ತಾ ಇದ್ದಾನೆ. ಅರ್ಥ ಆಗ್ತಿದೆಯಾ? ಈ ಇದನ್ನ ನಾವು ಕರ್ಮಪದ ಅಂತ ಹೇಳಿ ಕರಿತೀವಿ. ಕೈಕಾಲ್ ಮುಖ ಪಾತ್ರೆ ಹಣ್ಣು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಕ್ರಿಯೆ, ಏನ್ ಮಾಡ್ತಿದ್ದಾರೆ ಅಬ್ದುಲ್ಲಾ ಗಿಳಿ ಮತ್ತೆ ಅಬ್ದುಲ್ಲಾ ಪ್ರಸಾದ ಏನ್ ಮಾಡ್ತಿದ್ದಾರೆ? ಕೈಕಾಲ್ ಮುಖ ಹಣ್ಣು ಮತ್ತೆ ಪಾತ್ರೆ, ಇವುಗಳು ಇಷ್ಟನ್ನು ಏನ್ ಮಾಡ್ತಿದ್ದಾರೆ ಇವರು? ಪ್ರಸಾದ ಕೈಕಾಲ್ ಮುಖ ತೊಳೆದನು ಕ್ರಿಯೆ, ಮಾರಿದನು ಕ್ರಿಯೆ, ತಿಂಡಿ ತಿನ್ನುವಂತಹದ್ದು ಸಹ ಕ್ರಿಯೆ. ಅರ್ಥ ಆಗ್ತಿದೆಯಾ? ಸೊ ಓಕೆ, ಇದಿಷ್ಟು ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೀನಿ. ಇನ್ನೊಂದು ಮೂರು ಉದಾಹರಣೆ ಬರ್ಕೊಳ್ಳಿ ಇದ್ರ ಮಡ್ಲ ಆಗಿದ್ರೆ. ರೋಜಾಳು ಗೆಳತಿಯರನ್ನು ಮೆಚ್ಚಿದಳು. ರೋಜಾಳು ಗೆಳತಿಯನ್ನು ಮೆಚ್ಚಿದಳು. ಪಾರಿವಾಳ ಕಾಳನ್ನು ನೋಡಿತು. ಪಾರಿವಾಳ ಕಾಳುಗಳನ್ನು ನೋಡಿತು. ರೋಜಾಳು ಗೆಳತಿಯನ್ನು ಮೆಚ್ಚಿದಳು, ಪಾರಿವಾಳ ಕಾಳುಗಳನ್ನು ನೋಡಿತು, ಗೆಳೆಯರು ಆಟವನ್ನು ಆಡಿದರು. ಗೆಳೆಯರು ಆಟವನ್ನು ಆಡಿದರು. ನೋಡಿ, ರೋಜಾಳು ಪಾರಿವಾಳ ಗೆಳೆಯರು ಇದು ಕರ್ತೃ. ಗೆಳತಿಯನ್ನು ಕಾಳುಗಳನ್ನು ಆಟವನ್ನು ಕರ್ಮ. ಮೆಚ್ಚಿದಳು ನೋಡಿತು ಆಡಿದಳು ಎನ್ನುವುದು ಕ್ರಿಯಾಪದ. ಇದಿಷ್ಟು ಕ್ರಿಯಾಪದ, ಇದಿಷ್ಟು ಕರ್ಮಪದ, ಇದಿಷ್ಟು ಕರ್ತೃ. ಕರ್ತಿದ್ಯಾ? ಈಗ ಇದೇ ತರನೇ ನೋಡಿ ಒಂದು ಉದಾಹರಣೆ ಮತ್ತೊಂದು ನಾನೇ. ಆಯ್ತಾ? ದ್ಯಾಮಣ್ಣನು ಊಟವನ್ನು ಮಾಡಿದನು. ದ್ಯಾಮಣ್ಣ ಎನ್ನುವಂಥದ್ದು ನಾನು ಅನ್ನುವಂಥದ್ದು ಕರ್ತೃ, ಊಟ ಎನ್ನುವಂಥದ್ದು ಕರ್ಮ, ಮಾಡಿದನು ಎನ್ನುವಂತಹದ್ದು ಕ್ರಿಯಾಪದ. ಅರ್ಥ ಆಗ್ತಿದ್ಯಾ? ಕರ್ತೃ ಕರ್ಮ ಕ್ರಿಯಾಪದ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೀನಿ. ನಿಮ್ಗೆ ಇದ್ರ ಬಗ್ಗೆ ಮತ್ತೆ ಏನಾದ್ರೂ ಡೌಟ್ಸ್ ಇದ್ರೆ ನಮಗೆ ವಾಟ್ಸ್ಆಪ್ ಮೂಲಕ ನೀವು ಮೆಸೇಜ್ ಅನ್ನ ಹಾಕುವುದು ಅಥವಾ ಡೈರೆಕ್ಟ್ ಆಗಿ ಕಾಲ್ ಅನ್ನು ಸಹ ಮಾಡಬಹುದು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.